ಎಲ್ಲರಿಗೂ ನಮಸ್ಕಾರ. ದಾವಣಗೆರೆಯ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ಸಂಸ್ಥಾಪಕನಾದ ಸಾಲಿಗ್ರಾಮ ಗಣೇಶನೇ ಮಾತನಾಡ್ತಿದ್ದೀನಿ. ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ ಹೀಗೆ ಲಲಿತ ಕಲೆಗಳ ಎಲ್ಲ ಆಯಾಮಗಳಲ್ಲಿ ಈ ಸಂಸ್ಥೆ ಕಳೆದ 31 ವರ್ಷಗಳಿಂದ ನಿರಂತರವಾಗಿ ಸಾಂಸ್ಕೃತಿಕ ಚಟುವಟಿಕೆಯೊಂದಿಗೆ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ. ಅದರಲ್ಲೂ ವಿದ್ಯಾಭ್ಯಾಸ ಹಂತದಲ್ಲೇ ಮಕ್ಕಳಿಗೆ ನಾವು ಕನ್ನಡದ ಕಾಳಜಿ, ಕನ್ನಡದ ಅಭಿಮಾನ, ಆ ಇತಿಹಾಸ ಪರಂಪರೆಯನ್ನು ಬಿಂಬಿಸುವ, ಅರಿವು ಮೂಡಿಸುವ, ಕಾಳಜಿ ಮೂಡಿಸುವ ಹಂತದಲ್ಲಿ ಪ್ರತಿ ವರ್ಷ SSLCಯಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಸನ್ಮಾನ ಮಾಡುವಂಥ ಪರಿಕಲ್ಪನೆಯನ್ನು ಕಳೆದ 31 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷವಂತೂ ಕರೋನಾದ ಹಿನ್ನೆಲೆಯಲ್ಲಿ ಕೂಡ ನಾವು ಇಲ್ಲಿ ಮಕ್ಕಳು ಧೈರ್ಯವಾಗಿ ಪರೀಕ್ಷೆಯನ್ನು ಎದುರಿಸಿ ಪಾಸಾಗಿ ಉತ್ತಮವಾದ ಅಂಕ ಗಳಿಸಿದ್ದಾರೆ. ಆ ಮಕ್ಕಳಿಗೆಲ್ಲ ನಾನು ಶುಭಾಶಯ ಕೋರ್ತೀನಿ, ಅಭಿನಂದನೆ ಕೂಡ ಸಲ್ಲಿಸ್ತಾ. ಈಗ ನಾನು ಮಾತನಾಡೋ ಉದ್ದೇಶ ಎಂದರೆ ದಾವಣಗೆರೆಯ ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಸಹಯೋಗದಲ್ಲಿ ಪ್ರತಿ ವರ್ಷದಂತೆ ನಾವು ಕನ್ನಡದಲ್ಲಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಸನ್ಮಾನ ಮಾಡುವಂಥ ಪರಿಕಲ್ಪನೆ ಮಾಡ್ತಾ ಇದ್ದೀವಿ. ಸರ್ಕಾರದ ಒಂದು ನಿಯಮಗಳನ್ನು ಪಾಲನೆಯೊಂದಿಗೆ ಅಕ್ಟೋಬರ್ 30, 31 ಹಾಗೂ ನವೆಂಬರ್ 1 ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಿ ಯೋಜನೆ ಮಾಡಿದ್ದೀವಿ. ಪ್ರಥಮ ಭಾಷೆ ಕನ್ನಡದಲ್ಲಿ 125 ಅಂಕ ಬಂದ ಮಕ್ಕಳನ್ನು ನಾವು ಪ್ರತಿ ವರ್ಷದಂತೆ ಕನ್ನಡ ಕೌಸ್ತುಭ ಅಂತ ರಾಜ್ಯ ಪ್ರಶಸ್ತಿಯನ್ನು ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ಕೊಡ್ತೇವೆ. ಹಾಗೆ ಒಂದು ವೇಳೆ ಕನ್ನಡದಲ್ಲಿ ಅಂಕ ಕಡಿಮೆ ಬಂದರೂ ಕೂಡ ಒಟ್ಟು ಅಂಕ 600ಕ್ಕೂ ಹೆಚ್ಚು ಅಂಕ ಬಂದರೆ ನಾವು ರಾಜ್ಯ ಮಟ್ಟದಲ್ಲಿ ಸರಸ್ವತಿ ಪುರಸ್ಕಾರ ಅಂತ ರಾಜ್ಯ ಪ್ರಶಸ್ತಿಯನ್ನು ಕೂಡ ನಾವು ಕೊಡ್ತೀವಿ. ದಾವಣಗೆರೆ ಜಿಲ್ಲಾ ಮಟ್ಟದಲ್ಲಿ ಮಾತ್ರ 120ರಿಂದ 124 ಅಂಕ ಪಡೆದ ಮಕ್ಕಳಿಗೆ ಕನ್ನಡ ಕುವರ, ಕನ್ನಡ ಕುವರಿ ಅಂತ ಜಿಲ್ಲಾ ಪ್ರಶಸ್ತಿಯನ್ನು ಕೂಡ ನಾವು ಕೊಡ್ತೀವಿ. ಇದು 31 ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡ್ಬಂದ ಒಂದು ಕನ್ನಡದ ಕಾರ್ಯಕ, ಕನ್ನಡದ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಸಹಕಾರ ಸಹಯೋಗ ಕೊಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆ ದಾವಣಗೆರೆ ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಈ ಹಿಂದೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಡಾಕ್ಟರ್ ಶಿವರಾಮ್ ಕಾರಂತ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಯು ಆರ್ ಅನಂತಮೂರ್ತಿ, ಚಂದ್ರಶೇಖರ್ ಕಂಬಾರ, ರಾಷ್ಟ್ರಕವಿ ಶಿವರುದ್ರಪ್ಪನವರು ಕೂಡ ನಾವು ಕರೆಸಿದ್ವಿ. ಹಾಗೆ ಚನ್ನವೀರ ಕಣವಿ, ಡಾಕ್ಟರ್ ಶಿವಮೊಗ್ಗ ಸುಬ್ಬಣ್ಣ, ಹಾಗೆ ನಮ್ಮ ಡಾಕ್ಟರ್ ಬಿ.ಕೆ. ಸುಮಿತ್ರ, ಕಸ್ತೂರಿ ಶಂಕರ್, ಹೀಗೆ ದೊಡ್ಡ ದೊಡ್ಡ ಸಾಹಿತಿಗಳನ್ನು, ದೊಡ್ಡ ದೊಡ್ಡ ಸಂಗೀತ ದಿಗ್ಗಜರನ್ನ ಕರೆಸಿ ಮಕ್ಕಳನ್ನು ಮೆರವಣಿಗೆಯಲ್ಲಿ ಕರ್ಕೊಂಬಂದು ಸಿಂಹಾಸನದ ಮೇಲೆ ಕೂರಿಸಿ ಆ ಮಕ್ಕಳಿಗೆ ಪುಷ್ಪವೃಷ್ಟಿಯೊಂದಿಗೆ ತಲೆ ಮೇಲೆ ಈ ಕಿರೀಟವನ್ನು ಅವರ ತಲೆ ಮೇಲಿಟ್ಟು ಪುಷ್ಪವೃಷ್ಟಿಯೊಂದಿಗೆ ಅವರಿಗೆ ಮೆಡಲ್ ಹಾಕಿ ನಾವು ಅವರನ್ನು ಸನ್ಮಾನ ಮಾಡುವಂಥದ್ದು ಒಂದು ಪರಿಕಲ್ಪನೆ. ಸನ್ಮಾನ ಅಂದ ತಕ್ಷಣ ಖಾಲಿ ವೇದಿಕೆಯಲ್ಲಿ ಕರೆದೊಂದು ಪುಸ್ತಕವನ್ನು, ಒಂದು ಮೊಮೆಂಟನ್ನು ಕೊಟ್ಟು ಕಳಿಸೋದು ಅಲ್ಲವೇ ಅಲ್ಲ. ಸನ್ಮಾನ ಅಂದರೆ ಅವರ ಜೀವಮಾನದಲ್ಲಿ ಎಂದೆಂದೂ ಮರೆಯಲಾಗದ ಅಭೂತಪೂರ್ವವಾದ ಒಂದು ಅವಿಸ್ಮರಣೀಯ ಕಾರ್ಯಕ್ರಮ ಮಾಡಬೇಕು ಅನ್ನೋದು ನಮ್ಮದು ಒಂದು ಉದ್ದೇಶ. ಹಾಗೆ ನಾವು ಸನ್ಮಾನ ನೋಡಿ, ಈ ಥರ ಸಿಂಹಾಸನದ ಮಕ್ಕಳು ಕೂತ್ಕೊಳ್ತಾರೆ, ತಲೆ ಮೇಲೆ ಕಿರೀಟ ಇಡ್ತಾರೆ, ಪುಷ್ಪವೃಷ್ಟಿ ಆಗುತ್ತೆ. ನೋಡಿ, ಇಲ್ಲಿ BT ಲಲಿತ ನಾಯಕ್ ಬಂದಿದ್ದರು, ಅವರು ಕೂಡ ಕನ್ನಡ ಕಾರ್ಯಕ್ರಮಕ್ಕೆ ಬಂದಿದ್ದರು. ಹಾಗೆ ಪುಷ್ಪವೃಷ್ಟಿಯೊಂದಿಗೆ ಅವನ್ನು ಸನ್ಮಾನ ಮಾಡುವಂಥದ್ದು, ಜೊತೆಗೆ ಅವರಿಗೆ ಕನ್ನಡ ತಾಯಿ ಭುವನೇಶ್ವರಿಯ ಈ ಒಂದು ಚಿತ್ರದೊಂದಿಗೆ ಅವರಿಗೆ ಇದೊಂದು ಸ್ಮರಣಿಕೆ ಕೂಡ ಕೊಡ್ತೀವಿ. ಇನ್ನೂ ಒಂದು ವಿಶೇಷವಾದ ವಿಚಾರ ಅಂದರೆ, ಸಾಮಾನ್ಯವಾಗಿ ಎಲ್ಲ ಸಂಘ ಸಂಸ್ಥೆಗಳು ಪ್ರಮಾಣ ಪತ್ರ ಅಥವಾ ಅಭಿನಂದನಾ ಪತ್ರ ಅಥವಾ ಸನ್ಮಾನ ಪತ್ರ ಏನಂತೀವಲ್ಲ, ಅದನ್ನು ಕೊಡಬೇಕಾದ್ರೆ ಮಕ್ಕಳ ಹೆಸರಷ್ಟೇ ಬರ್ಕೊಡ್ತಾರೆ. ಆದರೆ ನಮ್ಮ ಈ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ಕಳೆದ 31 ವರ್ಷದಿಂದ ಮಕ್ಕಳ ಹೆಸರನ್ನು ಇಲ್ಲಿ ಮುದ್ರಣ ಮಾಡ್ತೀವಿ, ಅವರ ತಂದೆ ತಾಯಿ ಹೆಸರನ್ನು ಮುದ್ರಣ ಮಾಡ್ತೀವಿ, ಅವರು ವ್ಯಾಸಂಗ ಮಾಡಿದ ಶಾಲೆ ಹೆಸರನ್ನ ಕೂಡ ಮುದ್ರಣ ಮಾಡ್ತೀವಿ. ಆ ಒಂದು ಕಾಲಕ್ಕೆ ಬಂದಂಥ ಯಾವ ಗೆಸ್ಟ್ ಬರ್ತಾರೋ, ಯಾರು ಅತಿಥಿಗಳು ಬರ್ತಾರೋ ಅವ್ರ ಫೋಟೋ ಇಲ್ಲಿ ಮುದ್ರಣ ಆಗುತ್ತೆ, ಅವ್ರ ಹಸ್ತಾಕ್ಷರ ಕೂಡ ಇಲ್ಲಿ ಇರುತ್ತೆ, ಜೊತೆಗೆ ಮಕ್ಕಳ ಕಿರೀಟ ಇರೋ ಫೋಟೋ ಕೂಡ ಇಲ್ಲಿ ಮುದ್ರಣ ಆಗುತ್ತೆ. ಇದು ಸನ್ಮಾನ ಪತ್ರ, ಪ್ರಶಸ್ತಿ ಪತ್ರ ಅಂತೇಳಿ ನಾವು ಕರಿತೀವಿ. ಇದು ಶಾಶ್ವತವಾಗಿ ಅವರಿಗೆ ಇದೊಂದು ಅವಿಸ್ಮರಣೀಯವಾದ ಸನ್ಮಾನ ಪತ್ರ. ಹಾಗೆ ಈ ತಲೆ ಮೇಲೆ ಕಿರೀಟ ಇಡೋದು ಕೂಡ ಇದೆಯಲ್ಲ, ಇದು ಕೂಡ ಒಂದು ಅಪರೂಪದ ವಿಶೇಷವಾದ ಕಾರ್ಯಕ್ರಮದ ಒಂದು ರೂಪರೇಷೆ. ಜೊತೆಗೆ ಅವರಿಗೆ ನಾವು ಸುಮ್ಮನೆ ಸನ್ಮಾನ ಮಾಡೋದಲ್ಲ, ಮಕ್ಕಳನ್ನು ಕನ್ನಡದ ಕಂಕಣ ಕಟ್ಟಿ, ಕಂಕಣದ ಆರತಿ ಬೆಳಗಿ,
ಕನ್ನಡದ ಒಂದು ಪುಷ್ಪದೊಂದಿಗೆ ಕನ್ನಡದ ತಿಲಕ ಇಟ್ಟು ಮಕ್ಕಳಿಗೆ ನಾವು ಸನ್ಮಾನ ಮಾಡುವಂತದ್ದು ಪರಿಕಲ್ಪನೆ ಒಂದು ಅವಿಸ್ಮರಣೀಯ ಈ ಕಾರ್ಯಕ್ರಮ ಅವರ ಜೀವಮಾನ ಪರ್ಯಂತ ಯಾವತ್ತೂ ಮರಿಬಾರದು ಅಂತ ಅದ್ಭುತವಾದ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಯಾರಿಗೆ ಈ ವರ್ಷ 2020-21 ಸಾಲಿನ SLC ವಿದ್ಯಾರ್ಥಿಗಳು 125ಕ್ಕೆ 125 ಪರಿಪೂರ್ಣ ಅಂಕ ತಗೊಂಡ ಮಕ್ಕಳು ನಮ್ಮನ್ನು ಸಂಪರ್ಕ ಮಾಡಬಹುದು ಈ ಒಂದು ವಿಡಿಯೋದ ಕೆಳಗಡೆ ನಮ್ಮ ವಿಳಾಸ ಮತ್ತು ನಮ್ಮ ದೂರವಾಣಿ ಸಂಖ್ಯೆ ಕೂಡ ಇರುತ್ತೆ ತಾವು ದಯವಿಟ್ಟು ಪೋಷಕರು ಭಾಗವಹಿಸಿ ಹಾಗೆ ಅವರ ಅಪ್ಲಿಕೇಶನ್ ಕೂಡ ಅಂದರೆ ಪ್ರವೇಶ ಪತ್ರಗಳು ನಾವು ನಿಮಗೆ PDF ನಲ್ಲಿ ಕೂಡ ಕಳಿಸ್ತೀವಿ ಅದನ್ನು ಭರ್ತಿ ಮಾಡಿ ಕಳಿಸೋದು ಆದರೆ ನಮ್ಮ ಈ ಕಾರ್ಯಕ್ರಮ ಇದುವರೆಗೆ ನಾವು 31 ವರ್ಷದಿಂದ ಯಾವುದೇ ಸರ್ಕಾರದ ಅನುದಾನ ಇಲ್ಲ ಯಾವುದೇ ಇಲಾಖೆ ಅಕ್ರಮದಿಂದ ಕೂಡ ನಾವು ಯಾವುದೇ ಪ್ರಾಯೋಜಕತೆ ಪಡೆಯಲಿಲ್ಲ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ಎಲ್ಲ ಸದಸ್ಯರು ಸೇರಿ ನಾವು ಸುಮಾರು 3-3.5 ಲಕ್ಷ ದುಡ್ಡು ಖರ್ಚು ಮಾಡಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಯಾವುದೇ ಸಾರ್ವಜನಿಕ ದೇಣಿಗೆ ಕೂಡ ನಾವು ಎತ್ತೋದೇ ಇಲ್ಲ ಅಂತಹ ಒಂದು ಒಳ್ಳೆಯ ಅದ್ಭುತವಾದ ಕಾರ್ಯಕ್ರಮ ಬೇರೆ ಸಂಘಟನೆಗೆ ಇದು ಮಾದರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಈ ಉತ್ತಮವಾದ ಕಾರ್ಯಕ್ರಮಕ್ಕೆ ತಾವು ಭಾಗವಹಿಸಿ ಪೋಷಕರು ಕೂಡ ಸಂಪರ್ಕ ಮಾಡಿ ನಾನಾಗಲೇ ಹೇಳಿದಾಗೆ ಈ ಒಂದು ವಿಡಿಯೋದ ಕೆಳಗಡೆ ನನ್ನ ಸಂಪರ್ಕ ಸಂಖ್ಯೆ ಫೋನ್ ನಂಬರು ವಿಳಾಸ ಎಲ್ಲ ಇರುತ್ತೆ ಸಂಪರ್ಕ ಮಾಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಮ್ಮ ನಿಮ್ಮ ಎಲ್ಲ ಕನ್ನಡದ ಕಾಳಜಿಯ ಕಾರ್ಯಕ್ರಮ ಕನ್ನಡ ಕೌಸ್ತುಭ ಅನ್ನುವುದು ಕನ್ನಡ ಕುವರ ಕುವರಿ ಅನ್ನೋದು ನಿಜಕ್ಕೂ ಒಂದು ಒಳ್ಳೆ ಉತ್ತಮವಾದ ಕಾರ್ಯಕ್ರಮ ಜೊತೆಗೆ ನಾನಾಗಲೇ ಹೇಳಿದಾಗೆ ಮಕ್ಕಳಿಗೆ ಕನ್ನಡದ ಕಾಳಜಿ ಹುಟ್ಟಬೇಕಂದ್ರೆ ಕನ್ನಡದ ಬಗ್ಗೆ ಅವರಿಗೆ ಅಭಿಮಾನ ಹುಟ್ಟಬೇಕಂದ್ರೆ ಇಂಥ ಕಾರ್ಯಕ್ರಮದಿಂದ ಅವರಿಗೆ ಅಭಿಮಾನ ಮೂಡುತ್ತೆ ಪ್ರಾರಂಭದಲ್ಲಿ ನಾವು 1989 ಶುರು ಮಾಡಿದಾಗ ಕೇವಲ 7 ಜನ ಮಕ್ಕಳಿದ್ದರು ನಂತರ ಎಲ್ಲರೂ ಆಗಿನ ಕಾಲಕ್ಕೆ ಸಂಸ್ಕೃತವನ್ನು ಪ್ರಥಮ ಭಾಷೆ ತಗೊಳ್ತಿದ್ರು ಯಾಕಂದರೆ ಹೆಚ್ಚು ಅಂಕ ಬರಲಿ ಅಂತ ನಾವು ಕನ್ನಡ ಕುವರ ಕೋರಿ ಯಾವಾಗ ಶುರು ಮಾಡಿದ್ದೀವಿ ಕನ್ನಡ ಕೌಸ್ತುಭ ಯಾವಾಗ ಶುರು ಮಾಡಿದ್ವಿ ಎಲ್ಲರೂ ಮಕ್ಕಳು ಪೋಷಕರು ಮಕ್ಕಳಿಗೆ ಪ್ರಥಮ ಭಾಷೆ ಕನ್ನಡ ತಗೊಳ್ಳಿಕ್ಕೆ ಶುರು ಮಾಡಿದರು 7 ಮಕ್ಕಳದಿಂದ ಶುರುವಾಗಿದ್ದು ಈಗ 1,500 ಜನ ಮಕ್ಕಳು ಸನ್ಮಾನಕ್ಕೆ ಆಯ್ಕೆಯಾಗಿ ಪ್ರತಿ ವರ್ಷ ಬರ್ತಾ ಇದ್ದಾರೆ ಇದು ಖುಷಿ ಕೊಡುವಂಥದ್ದು ತೃಪ್ತಿ ಕೊಡುವಂಥದ್ದು ಅಷ್ಟಾದರೂ ನಾವು ಕನ್ನಡದ ಕೆಲಸ ಮಾಡೋಣ ಈ ಮಣ್ಣಿನಲ್ಲಿ ಹುಟ್ಟಿದ್ದಕ್ಕೆ ಈ ಮಣ್ಣಿನ ಋಣ ತೀರಿಸೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ